ಜಮಾನದಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಅಂದರೆ ಸಾಕು, ತಗೊಳ್ಳೋದಕ್ಕಿರ್ಬೋದು ಅಥವಾ ಇನ್ವೆಸ್ಟ್ ಮಾಡೋಕ್ಕಿರ್ಬೋದು ಮುಗಿ ಬೀಳ್ತಾರೆ. ಆದರೆ ಇಂಥ ಒಂದು ವಂಚನೆಯನ್ನು ಮಾಡೋದಕ್ಕೆ ನಿಮಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಸೈಬರ್ ಫ್ರಾಡ್ಸ್. ಕದಿಮರು ನಿಮ್ಮನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಸರ್ ಹರ್ಬಲ್ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಒಳ್ಳೆ ಲಾಭ ಒಳ್ಳೆ ಟೈಮು ಈ ಥರ ಎಲ್ಲ ಮರಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ರೀತಿ ಹೇಳಿದ್ಮೇಲೆ ಮೊದಲು ಒಂದು ಬೇಸನ್ನು ಹಾಕ್ತಾರೆ. ಅದಾದಮೇಲೆ ಭಾರತದಲ್ಲಿ ಒಂದು ಕಂಪನಿ ಏನಂದರೆ ಫ್ರಾಂಚೈಸಿನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಟರ್ನ್ಸ್ ಬರುತ್ತೆ ಸರ್, ಇನ್ವೆಸ್ಟ್ ಮಾಡಿ ಅಂತ ಮತ್ತೆ ಅವ್ರ ಗೇಮನ್ನು ಪ್ಲೇ ಮಾಡ್ತಾರೆ. ಇದಾದಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನಮ್ಮ ರಿಪ್ರೆಸೆಂಟೇಟಿವ್ ಕಾಲ್ ಮಾಡ್ತಾರೆ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡ್ತಾರೆ. ಅದಾದಮೇಲೆ ಮತ್ತೊಂದು ಕಾಲ್ ನಿಮಗೆ ಬರುತ್ತೆ. ಆ ಮತ್ತೊಂದು ಕಾಲ್ ಬಂದು ನಮ್ಮ ಕಂಪ್ನಿ ಒಳ್ಳೆ ಲಾಭದಲ್ಲಿದೆ, ಇಂಡಿಯಾದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಬೇಕಂತ ಇದ್ದೀವಿ, ಇನ್ವೆಸ್ಟ್ ಮಾಡಿ ಅಂತ ಮತ್ತೆ ಅವರು ಕೂಡ ನಿಮ್ಮನ್ನ ಪುಸಲಾಯಿಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದ 100% ಕೋಟಿ ಕೋಟಿ ಲಾಭ ಪಕ್ಕ. ಬಟ್ ನೀವು ಫಸ್ಟು ರಿಜಿಸ್ಟರ್ ಮಾಡಬೇಕು, ಕಂಪ್ನಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿ ಆಗ ಅವರ ಹಣ ಪೀಕು ಅಂತ ಪ್ಲಾನ್ ಶುರುವಾಗುತ್ತೆ. ರಿಜಿಸ್ಟ್ರೇಷನ್ಗಂತ ಒಂದಷ್ಟು ದುಡ್ಡನ್ನು ನಿಮ್ಮಿಂದಲೇ ಅವ್ರು ಪಡ್ಕೊಳ್ತಾರೆ. ಇದಾದಮೇಲೆ ಬೇರೆ ಯಾವುದೋ ಒಂದು ಔಷಧಿಯ ಪ್ರಾಡಕ್ಟನ್ನು ಆನ್ಲೈನಲ್ಲಿ ಅಂದರೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದೇ ನಮ್ಮ ಪ್ರಾಡಕ್ಟ್ ಅಂತ ಕಳಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಷೀನ್ಸ್ ಕೂಡ ಅದರ ಪಿಕ್ಸ್ ಕೂಡ ನಿಮಗೆ ಕಳಿಸ್ತಾರೆ. ಸೊ ಇದೆಲ್ಲ ಪರ್ಚೇಸ್ ಮಾಡಬೇಕು, ಫಾರಿನಿಂದ ಬರಬೇಕು, ಹಾಗಾಗಿ ಅಡ್ವಾನ್ಸ್ ಅಮೌಂಟ್ ಕೊಡಿ ಅಂತ ಮತ್ತೆ ಹಣ ಪಿಕ್ತಾರೆ. ಇಷ್ಟೆಲ್ಲ ದುಡ್ಡನ್ನು ಅವರು ನಿಮ್ಮಿಂದ ಪಡ್ಕೊಂಡ್ಮೇಲೆ ಹೊಸ ಕಥೆಯನ್ನು ಶುರು ಮಾಡ್ತಾರೆ. ಆಗ ಕಾಲ್ ಬರೋದು ಏರ್ಪೋರ್ಟ್ ಅಥಾರಿಟಿ ಅಂತ ಹೇಳ್ಕೊಂಡು ಕಾಲ್ ಮಾಡಿ, ನಮ್ಮ ಐಟಮ್ಸ್ ಎಲ್ಲನೂ ಕೂಡ ಕಾರ್ಗೋ ಅಲ್ಲಿದೆ, ಏರ್ಪೋರ್ಟ್ನ ಕಾರ್ಗೋ ಅಲ್ಲಿ, ಅದನ್ನು ನೀವು ರಿಲೀಸ್ ಮಾಡ್ಕೋಬೇಕು ಅಂದರೆ ಪಡಿಬೇಕು ಅಂತಂದರೆ ನೀವೊಂದಷ್ಟು ದುಡ್ಡು ಕಟ್ಟಬೇಕು ಅಂತೇಳಿ ಮತ್ತೆ ಹಣ ಪಡ್ಕೊಳ್ಳುವಂಥ ಒಂದು ಪ್ಲ್ಯಾನ್ ಶುರುವಾಗುತ್ತೆ. ಇದೆಲ್ಲ ಆದಮೇಲೆ ಫೈನಲಿ ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಮಷಿನರಿ ಬೇಕು, ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಮತ್ತೆ ಅದಕ್ಕೂ ಕೂಡ ಹಣ. ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಅವರು ಪ್ರೊಸೆಸ್ ಮಾಡಿ ಫೇಕ್ ಡಾಕ್ಯುಮೆಂಟ್ಸನ್ನು ನಿಮಗೆ ಕಳಿಸ್ತಾರೆ. ಅವರು ಕಳಿಸುವಂಥ ಯಾವ ಡಾಕ್ಯುಮೆಂಟ್ಸು ಕೂಡ ಒರಿಜಿನಲ್ ಆಗಿರೋದಿಲ್ಲ. ಇಷ್ಟೆಲ್ಲ ಪಡ್ಕೊಂಡ್ಮೇಲೆ ಅವರು ಇಡೀ ಪ್ರೋಸೆಸ್ನ ಒಂದು ಡಾಕ್ಯುಮೆಂಟ್ಸನ್ನು ಫೇಕ್ ಮಾಡ್ತಾರೆ, ಅಂದರೆ ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿ ಅದನ್ನು ಕೂಡ ನಿಮಗೆ ಕಳಿಸ್ತಾರೆ. ನೀವು ಅದನ್ನು ನಂಬಿ ಇದಿದ್ರೂ ಇರ್ಬೋದೇನೋ, ನಿಜ ಇರ್ಬೋದು ಅಂತ ನಂಬಲಿ ಅಂತ ಹೇಳಿ. ಆದರೆ ಎಲ್ಲವೂ ಕೂಡ ಕಟ್ಟುಕತೆ ಆಗಿರುತ್ತೆ. ಯಾವಾಗ ನಿಮ್ಮಿಂದ ಹಣ ಪಡ್ಕೊಳ್ತಾರೋ ಆಗ ನಿಮ್ಮ ನಂಬರನ್ನು ಬ್ಲಾಕ್ ಮಾಡ್ತಾರೆ. ಹಾಗಿದ್ರೆ ಇಂಥ ಹರ್ಬಲ್ ದೋಖಾದಿಂದ ಯಾವ ರೀತಿ ನೀವು ನಿಮ್ಮನ್ನು ಬಚಾವ್ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಅಪರಿಚಿತರ ಸಂದೇಶ ಇರ್ಬೋದು, ಅಂದರೆ FB, ವಾಟ್ಸ್ಆ್ಯಪ್ ಎಲ್ಲೇ ಒಂದು ಮೆಸೇಜ್ ಬಂದರೂ ಅದನ್ನು ನಂಬಕ್ಕೆ ಹೋಗಬೇಡಿ. ಅಪರಿಚಿತ ವ್ಯಕ್ತಿಗಳ ಜೊತೆ ನಿಮ್ಮ ಮಾಹಿತಿಯನ್ನು ಹಂಚ್ಕೊಳ್ಳೋದಿರ್ಬೋದು, ಅವ್ರ ಜೊತೆ ವ್ಯಾಪಾರ ಮಾಡೋದಿರ್ಬೋದು, ವ್ಯವಹಾರ ಮಾಡೋದಿರ್ಬೋದು, ಯಾವುದನ್ನು ಕೂಡ ಮಾಡೋಕೆ ಹೋಗಬೇಡಿ. ಆನ್ಲೈನ್ ಮೂಲಕ ನಿಮ್ಗೆ ಸಿಗುವಂಥ ಮಾಹಿತಿ ನಿಜಾನಾ ಅಂತ ಫಸ್ಟ್ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಜೊತೆಗೆ ಕಮ್ಮಿ ಟೈಮ್ನಲ್ಲೇ ದೊಡ್ಡ ದುಡ್ಡು ಮಾಡಬೇಕು, ತುಂಬ ಜಾಸ್ತಿ ಹಣ ಗಳಿಸ್ಬೇಕು ಅನ್ನೋಂಥ ಒಂದು ಆಸೆ ಇದೆಯಲ್ಲ, ಅದೇ ನಿಮ್ಮನ್ನು ಬಲೆಗೆ ಬೀಳಿಸೋದು. ಸೊ ಆ ಆಸೆಗೆ ಬಿದ್ದು ನೀವೇನಾದರೂ ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಆಗಲೂ ಕೂಡ ನೀವು ಹಣ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಂಥ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಈ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಮಾಡೋಕ್ಕೆ ಹೋಗಬೇಡಿ. ಈ ಜಾಲ ವ್ಯಾಪಕವಾಗಿರೋದ್ರಿಂದ, ಜೊತೆಗೆ ಹರ್ಬಲ್ ಪ್ರಾಡಕ್ಟ್ಸ್ನ ಜನ ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಈ ಟೈಮನ್ನು ಪರ್ಫೆಕ್ಟಾಗಿ ಯೂಸ್ ಮಾಡಿಕೊಂಡು ವಂಚಕರು ನಿಮ್ಮನ್ನು ಯಾಮಾರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇವರ ಬಗ್ಗೆ ಇರಲಿ ಎಚ್ಚರ ಎಚ್ಚರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.